ರಾಜ್ಕಪ್ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಸ್ಟಾರ್ ಐಕನ್ ತಂಡದ ಕ್ಯಾಪ್ಟನ್, ಸ್ಟಾರ್ ಕ್ಯಾಪ್ಟನ್ ಧನಂಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕ್ರಿಕೆಟ್ ಸಂಭ್ರಮದ ಬಗ್ಗೆ, ಸಿನಿಮಾ ಎಲ್ಲ ಬಿಟ್ಟು ಈ ಥರ ಎಂಜಾಯ್ ಮಾಡ್ತಿರೋದು ಮೊದಲ ಬಾರಿಗೆ ನೋಡ್ತಾರೆ. ರಾಜ್ಕಪ್ ತುಂಬ ದಿನಗಳ ವರ್ಷಗಳಾದ ನಂತರ ಆಡ್ತಿರೋಂಥದ್ದು, ಈ ಸಂಭ್ರಮ ಹೇಗೆ ಅನಿಸ್ತದೆ ಸರ್ ಸಿನಿಮಾದ ಆಚೆಗೆ? ಇಲ್ಲ, ತುಂಬ ಖುಷಿಯಾಗುತ್ತೆ. ಎನಿ ಟೈಮ್ ಶೂಟಿಂಗ್ 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 ಕ್ಯಾಮ್ರಾ ಮುಂದೆನೇ ನಿಂತ್ಕೊಂಡು ಅದೇ ಮಾಡ್ತಾ ಇರ್ತೀವಿ. ಮತ್ತು ನಮಗೂ ಒಂದು ಬ್ರೇಕ್ ಬೇಕಿರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಲ್ಲರೂ ಹಿಂಗೆ ಒಟ್ಟಿಗೆ ಸಿಗೋಕ್ಕಾಗಿರಲ್ಲ, ಎಲ್ಲ ನಮ್ಮ ಕೆಲಸಗಳು ಬ್ಯುಸಿಯಾಗಿರ್ತೀವಿ. ಇದ್ರ ಮಧ್ಯೆ ಈ ಥರದ್ದೊಂದು ಆದಾಗ ಈ ಅಟ್ಲೀಸ್ಟ್ ಇದೊಂದು 10 ದಿನ ಪ್ರಾಕ್ಟೀಸು ಅದು ಇದು ಅಂತ ಎಲ್ಲರೂ ಒಟ್ಟಿಗೆ ಇದೀವಲ್ಲ, ಅದು ತುಂಬ ಖುಷಿ. ಒಂದು ಇಂಡಸ್ಟ್ರಿ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದು, ಎಲ್ಲರೂ ಒಟ್ಟಿಗೆ ನೋಡೋದು, ಮ್ಯಾಚ್ ಆಡೋದು, ಒಬ್ರಿಗೊಬ್ರಿಗೆ ಚೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಂದು ರೀತಿ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಥರ ಆಗಿಬಿಟ್ಟಿದ್ರೆ, ಯಾಕಂದರೆ ಎಷ್ಟು ದಿನದಿಂದ ನೋಡ್ತಾ ಇದ್ದೀವಿ ಎಲ್ಲ ಪ್ರಾಕ್ಟೀಸ್ ತೊ ಮಿಸ್ ಮಾಡಲ್ಲ, ಬಂದು ಕ್ರಿಕೆಟ್ ಆಡೋದಾಗಲಿ ಅವ್ರದ್ದೇನು ಸ್ಟ್ರಾಟಜಿ ಮತ್ತೊಂದು ಏನು ಮಾಡ್ತಾಯಿದ್ರೆ ಅಂತೆಲ್ಲ ತಿಳ್ಕೊಂಡು ಆಟ ಆಡೋಂಥದ್ದು. ಅದೇ ಮಜಾ, ನಾನು ಯೂಶ್ವಲಿ ಬಂದಾಗ ಮಜಾ ಮಾಡ್ಕೊಳ್ಳೋಣ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆಡೋಣ ಖುಷಿಯಾಗಿ ಅಂತ. ಆ್ಯಕ್ಚುಲಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದೀವಿ, ಆದರೆ ಅದೇನೋ ಫೀಲ್ಡ್ ಗಿಳಿತಿದಂಗೆ ಎಲ್ಲ ಸೀರಿಯಸ್ ಆಗ್ಬಿಡ್ತಾರೆ. ಒಂದು ಪಾಯಿಂಟ್ ಆದಮೇಲೆ ನಾನೇ ಸೀರಿಯಸ್ ಆಗ್ಬಿಟ್ಟಿದ್ದೆ ಕೂಗಾಡ್ಕೊಂಡು. ಮಜಾ ಇರುತ್ತೆ ಗೆಳೆಯರ ಜೊತೆ ಹೋರಾಡೋದು ಎಷ್ಟು? ಹ್ಞೂ, ಅಲ್ಲಿ ಎಲ್ಲರೂ ಫ್ರೆಂಡ್ಸ್. ಈಗ ನೆನೆ ಕೆ ಆರ್ ಜಿ ಕಿಂಗ್ಸು, ಅದು ನಮ್ಮ ಟೀಮೇನೇ. ಸೊ ಬಟ್ ಮಜಾ ಇರುತ್ತೆ. ಇವಾಗ ನೋಡಿ, ಸತೀಶ್ ಅವ್ರ ಟೀಮ್ ಆಡ್ತಾ ಇದೆ, ನೆನೆ ಯೋಗಿ ಅವ್ರ ಟೀಮು, ತರುಣ್ ಸುಧೀರ್ ಅವ್ರ ಟೀಮು, ಈಗ ಎಲ್ಲ ಟೀಮಲ್ಲೂ ಎಲ್ಲರೂ ಇದ್ದೀವಿ. ಎಲ್ಲರೂ ಒಬ್ರೊಬ್ರ ಜೊತೆ ಫೈಟ್ ಮಾಡಬೇಕು. ಸ್ಪೋರ್ಟಿವ್ ಆಗಿ ಸಖತ್ತಾಗಿರುತ್ತೆ. ನಿನ್ನೆ ಗೆಲುವು ಸ್ಟಾರ್ ಐಕನ್ಸ್ ಟೀಮ್ನ ಎನರ್ಜಿಯನ್ನು ಮತ್ತಷ್ಟು ಬೂಸ್ಟ್ ಮಾಡಿದೆ ಅನಿಸುತ್ತೆ. ಖಂಡಿತ, ಇನ್ನೂ ಎರಡು ಮ್ಯಾಚ್ ಇದೆ, ಅವನು ಗೆಲ್ಲಬೇಕು, ಹೋರಾಟ ಮಾಡ್ತೀವಿ. ಇವತ್ತಿನ ಪ್ಲಾನ್ಸ್ ಏನು, ಏನು ಸ್ಟ್ರಾಟಜಿ ಮಾಡಿದ್ರೆ? ಏನು ಸ್ಟ್ರಾಟಜಿ ಇಲ್ಲ ಸದ್ಯಕ್ಕೆ. ಏನಿದ್ರು ಸ್ಟ್ರಾಟಜಿ ಎಲ್ಲ ಫೀಲ್ಡ್ ಹೋದ್ಮೇಲೆ, ಆ ಟೈಮ್ ಡಿಸಿಷನ್ ಮೇಕಿಂಗ್ ಇರುತ್ತಲ್ಲ, ಆ ಟೈಮ್ಗೆ ಏನು ಡಿಸಿಷನ್ ಮಾಡ್ಬೇಕು ಅದನ್ನು ಮಾಡ್ಕೊಂಡು ಕರೆಕ್ಟಾಗಿ ಹೋಗ್ಬೇಕಷ್ಟೇ. ನಿಮ್ಮ ಟೀಮ್ ಬಗ್ಗೆ ಮಾತಾಡ್ತಾರೆ, ಎಲ್ಲ ಒಂದು ರೀತಿ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಥರನೇ ಕಾಣಿಸ್ತಾ ಇದ್ದಾರೆ. ಎಲ್ಲ ಸೂಪರ್ ನಮ್ಮ ಟೀಮಲ್ಲಿ, ಒಬ್ರಿಗಿಂತ ಒಬ್ಬರು ಸಖತ್ತಾಗಿ ಆಡ್ತಾರೆ. ಅದೇನೋ ನನ್ನ ಅದೃಷ್ಟ, ಒಳ್ಳೆ ಟೀಮು. ನಮ್ಮ ನಾಗೇಂದ್ರ ರಸ್ ಅವ್ರು ಬಿಟ್ಟಿಂಗ್ ಹೋಗಿದ್ರೆ ನಾನು ಇರಲಿಲ್ಲ, ಒಳ್ಳೆ ಟೀಮ್ನ ಸೆಲೆಕ್ಟ್ ಮಾಡೋರೆ ತುಂಬ ಚೆನ್ನಾಗಿ. ಖುಷಿ ಅಂದರೆ ಪ್ರತಿಯೊಬ್ಬರೂ ಇಲ್ಲಿ ಯಾವುದೇ ಬೇರೆ ಥರದ್ದು ಸಮಸ್ಯೆಗಳು ಅದು ಇದು ಯಾರನ್ನೂ ಹ್ಯಾಂಡಲ್ ಮಾಡ್ಬೇಕಾ ಥರ ಇಲ್ಲ, ಎಲ್ಲ ತುಂಬ ಚೆನ್ನಾಗಿ ಒಂದೊಂಥರ ಹಿಂಗೆ ಬೈಂಡ್ ಆಗಿದ್ದೀವಿ ಎಲ್ಲರೂ. ನಾಗೇಂದ್ರ ರಾಜ್ ಸರ್ ಟೀಮ್ ಬಗ್ಗೆ ಮಾತಾಡ್ತಾ ಇದ್ರು, ಡಾಲಿ ಅವರು ಅವರ ಕ್ಯಾಪ್ಟನ್ಸಿ ಬಗ್ಗೆ. ಆ್ಯಕ್ಚುಲಿ ಅವರು ಮಾಡೋ ಸಿನಿಮಾನು ಚಿಂದಿ ಚಿತ್ರನ ಬುಂದಿ ಮೊಸನ್ನ ಸಖದಾಗಿರುತ್ತೆ. ಅದೇ ರೀತಿ ನಮ್ಮ ಟೀಮ್ ಎಫರ್ಟ್ಸೂ ಕೂಡ ಹಂಗೆ ಇದೆ. ಯಾಕಂದರೆ ಮ್ಯಾಚ್ ಅಂದಮೇಲೆ ಮಾಮೂಲಿ ಇದ್ದೇ ಇರುತ್ತೆ, ಕೆಲವು ಡ್ರಾಪ್ ಕ್ಯಾಚಸ್ ಆಗಲಿ ಮತ್ತೊಂದು ನಾವು ಡ್ರಾಪ್ ಮಾಡಿದ್ವಿ ಅಂದ್ಕೊಂಡ್ರೆ ನೋಡಿದ್ರೆ ಆಪೋಸಿಟ್ ಟೀಮನ್ನು ಡ್ರಾಪ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿ ಸಮಾಧಾನ ಮಾಡ್ಕೊಂತೀವಿ, ಓ ಸದ್ಯ ಅವರು ಬಿಟ್ಟರಲ್ಲ ಅಂತ. ಆದರೂ ಬಿಡಬಾರ್ದು, ಓಕೆ. ಬಟ್ ಟೀಮ್ ಸ್ಪಿರಿಟಲ್ಲಿ ಅಂತ ಬಂದಾಗ ನಾವಿಲ್ಲಿ ಬಿಟ್ಟರೂ ಬ್ಯಾಟಿಂಗಲ್ಲಿ ಬಿಡ್ತಾ ಇದ್ವಿ. ಆ ಥರ ನಮ್ಮ ಕರಣ್ ಆರ್ಯನು, ರಾಹುಲು, ಆಮೇಲೆ ಜಗ್ಗಿಯವರು, ಆಮೇಲೆ ವಿಶ್ವ, ಇವರೆಲ್ಲ ಸಗದಾಗೆ ಆಡ್ತಾರೆ. ಅಂದರೆ ಕೆಲವರು ಆ್ಯಕ್ಚುಲಿ ನಮ್ಮ ಟೀಮ್ ಫಾರ್ಮ್ ಮಾಡುವಾಗಲೂ ಬಿಟ್ಟಿಂಗ್ ಮಾಡುವಾಗಲೂ ಯಾರೂ ಇರಲಿಲ್ಲ ಜೊತೆಯಲ್ಲಿ. ಆ ರೀತಿ ಏನೋ ಒಂದು ಧೈರ್ಯ, ಒಂದು ನಂಬಿಕೆಯಿಂದ ನಾನು ಬಿಟ್ಟರು, ಅದು ಬಿಟ್ಟು ಮಾಡಿದೆ. ನಿಜವಾಗ್ಲೂ ಎಲ್ಲ ಪ್ಲೇಯರ್ಸು ಸೂಪರ್ ಆಗಿದ್ದಾರೆ, ಬೊಂಬಡಗೆ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಕ್ರಿಕೆಟ್ದು ಗಂಧಗಳೇ ಗೊತ್ತಿರಲಿಲ್ಲ, ಎಲ್ಲ ಹೇಳ್ಕೊಡ್ತಾವ್ರು. ಇವಾಗ ನೆನೆ ಬೌಲಿಂಗ್ ಮಾಡಿದ್ದು ಅಷ್ಟೇ, ಹಿಂದಿನ ದಿನ ಹೇಳ್ಕೊಟ್ರು ಇದು ಹಿಂಗೆ ಇಟ್ಕೋಬೇಕು, ಹಿಂಗೆ ಹಾಕ್ಬೇಕು ಎಲ್ಲ ಅಂತ ಹೇಳ್ಸ್ಕೊಂಡು ಹೇಳ್ಸ್ಕೊಂಡು ಮಾಡ್ತಾ ಇದ್ದೀನಿ. ಬೌಲಿಂಗ್ ಇಷ್ಟ, ಬ್ಯಾಟಿಂಗ್ ಅಂತ ಬ್ಯಾಟಿಂಗ್ ಬರಲ್ಲ, ಕೊನೆಯಲ್ಲಿ ಹೋಗ್ತೀನಿ. ಎಲ್ಲ ಎಷ್ಟೊಂದು ಸೀರಿಯಸ್ ತಗೊಂಡಿದ್ರೆ ಗೆಳೆಯ ನಾಕ್ಸ್ ಕೈ ಏಟ್ ಮಾಡ್ಕೊಬಿಟ್ಟು ಸ್ಟಿಚ್ ಹಾಕ್ಸ್ಕೊಬಂದು. ಅವನೇ ಅವ್ನಿಗೆ ಅಸರಿ ಹೇಳ್ತಾ ಇದ್ದೆ, ಹುಷಾರಾಗಾಡು ಹುಷಾರಾಡು ಅಂತ ಹೋಗಿ ಸ್ಟಿಚ್ ಹಾಕ್ಸ್ಕೊಬಂದು. ನನಗೆ ಬೇಜಾರಾಗೈತೆ, ಬೆಳಗ್ಗೆ ಫೋಟೋ ಕಳಿಸಿದ್ದ, ಬಂದೆ ಸಿಕ್ಕಿಲ್ಲ. ಇನ್ನು ಅವ್ರ ಟೀಮ್ ಮ್ಯಾಚ್ ಆಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಈ ಮ್ಯಾಚ್ ಗೆಲ್ಲಿ, ಫೈನಲ್ಸ್ ಬರಲಿ, ಕಪ್ ಗೆಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಇದಿಷ್ಟು ಡಾಲಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅವನ ಜೊತೆ ಲೋಕೇಶ್ ಕಾಣಬೇಕು.